ವೀಕ್ಷಕರಿಗೆಲ್ಲ ನಮಸ್ಕಾರ. ಮುನಿಯಾಳ್ನ ಗೋಧಾಮಕ್ಕೆ ಆದರದ ಸ್ವಾಗತ. ವೀಕ್ಷಕರೇ, ನೀವು ನೋಡುತ್ತಾ ಇದ್ದೀರಿ ಮುನಿಯಾಳ್ನ ಸಮೀಪದ ಗೋಧಾಮದ ವೈಭವವನ್ನು. ಮೂಡುಬಿದ್ರಿಯ ಎಸ್ಕೇಪ್ ಎಲೆಕ್ಸರ್ ಮಾಲಕರಾದ ರಾಮಕೃಷ್ಣಾಚಾರ್ಯವರ ಪರಿಕಲ್ಪನೆ ಇದು. ಅತ್ಯಂತ ಸುಂದರವಾದಂತಹ ಒಂದು ಗೋಧಾಮವನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ನಿಮ್ಗೆ ಅನಿಸ್ಬೋದು ಗೋಧಾಮ ಅಂದರೆ ಇಲ್ಲಿ ಏನೋ ಒಂದಷ್ಟು ದನಗಳನ್ನು ಸಾಕ್ತಾರೆ ಏನೋ ಅಂತ, ಅಲ್ಲ. ಅದರ ಬದಲಿಗೆ ಇಲ್ಲಿ ಗೋ ಸಂರಕ್ಷಣೆ, ಗೋತಳಿಯ ಅಭಿವೃದ್ಧಿ, ರಾಸಾಯನಿಕ ಮುಕ್ತವಾದಂತಹ ಕೃಷಿ, ಇದನ್ನೆಲ್ಲ ಹೇಗೆ ಮಾಡಬಹುದು ಅನ್ನುವುದನ್ನು ನಮ್ಮ ನಾಡಿನ ಯುವಜನತೆಗೆ ಪರಿಚಯಿಸುವಂತಹ ಪ್ರಯತ್ನವನ್ನು ಇಲ್ಲಿ ಮಾಡಲಾಗ್ತಾ ಇದೆ. ತಮಗೆಲ್ಲ ಗೊತ್ತಿದೆ ಈಗಾಗಲೇ ದೇಶದ ಶ್ರೇಷ್ಠ ಸಂಗತಿಗಳು ಎರಡು, ಒಂದು ಋಷಿ ಸಂಸ್ಕೃತಿ, ಇನ್ನೊಂದು ಕೃಷಿ ಸಂಸ್ಕೃತಿ. ಋಷಿ ಸಂಸ್ಕೃತಿಯ ಬಗ್ಗೆ ನೋಡುವುದಕ್ಕೆ ಹೊರಟ್ರೆ ಅನೇಕ ದೇವಸ್ಥಾನಗಳು, ಮಠ ಮಂದಿರಗಳು, ಗುರು ಪರಂಪರೆ, ಇದರ ಬಗ್ಗೆ ನಾವು ನೋಡುತ್ತಾ ಇದ್ದೇವೆ. ಹೋಗಿ ಹೋಗಿ ಮತ್ತೆ ಇವತ್ತು ಅಯೋಧ್ಯೆಯಲ್ಲಿ ರಾಮನಲ್ಲಿ ನಿಂತಾಗ ಋಷಿ ಪರಂಪರೆಯ ಶ್ರೇಷ್ಠತೆ ಏನು ಅಂತ ನಮಗೆಲ್ಲ ಅರ್ಥ ಆಗಿದೆ. ಆದರೆ ಇವತ್ತು ನಾನು ಹೇಳ್ತಾ ಇರಬೇಕಾದ್ದು ಕೃಷಿ ಸಂಸ್ಕೃತಿಯ ಬಗ್ಗೆ. ಗೊತ್ತಿದೆ ರೈತ ದೇಶದ ಬೆನ್ನೆಲುಬು ಅಂತಾರೆ, ಅದು ನಮ್ಮ ಸಾಮಾನ್ಯರ ಮಾತಿರಬಹುದು. ಆದರೆ ಹಿರಿಯರು ಹೇಳಿದ್ದಾರೆ ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಅಂತ. ಎಲ್ಲಿ ಕೃಷಿ ಕಾರ್ಯಗಳು ನಿರಂತರವಾಗಿ ನಡೀತವೆ ಆ ಊರಲ್ಲಿ ದುರ್ಭಿಕ್ಷೆ ಬರೋದಿಲ್ಲವಂತೆ. ಈಗೀಗ ಒಂದಷ್ಟು ವೈಜ್ಞಾನಿಕ ಚಿಂತನೆಗಳನ್ನು ಇಟ್ಕೊಂಡು ಸಾಗುತ್ತಾ ಇರುವಂತಹ ನಾವು ಎಲ್ಲೋ ಕೃಷಿಯಿಂದ ವಿಮುಖರಾಗುತ್ತಾ ಇದ್ದೇವೆ. ನಾವು ಎಷ್ಟೇ ದೊಡ್ಡ ವಿಜ್ಞಾನಿಗಳಾದರೂ, ಎಷ್ಟೇ ಶ್ರೀಮಂತರಾದರೂ, ಎಷ್ಟೇ ಪಾಂಡಿತ್ಯ ಸಂಪಾದನೆ ಮಾಡಿದರೂ ನಮ್ಗೆ ಉಣ್ಣುವುದಕ್ಕೆ ಅನ್ನ ಬೇಕಲ್ಲ, ಬದುಕುವುದಕ್ಕೆ ಪ್ರಕೃತಿ ಚೆನ್ನಾಗಿರಬೇಕಲ್ಲ. ಅದಕ್ಕೋಸ್ಕರ ಪ್ರಕೃತಿಯ ಜೊತೆಗಿನ ಬದುಕೆ ಧ್ಯಾನ ಅಂತ ಹೇಳ್ತಾ ಕೃಷಿಯ ಬಗ್ಗೆ ಮಾಹಿತಿ ಕೊಟ್ಟು ಪರಿಸರವನ್ನು ಪ್ರೀತಿಸುವಂತಹ ಕಾಳಜಿಯನ್ನು ಯುವಜನತೆಯಲ್ಲಿ, ಇವತ್ತಿನ ಮಕ್ಕಳಲ್ಲಿ ಉಂಟು ಮಾಡಬೇಕು ಅನ್ನೋ ಕಾರಣಕ್ಕೆ ಈ ಗೋಧಾಮ ಇಲ್ಲಿ ನಿರ್ಮಾಣಗೊಂಡಿದೆ. ವಿಶೇಷ ಏನು ಅಂದರೆ, ನೀವು ಗೋಧಾಮದ ಒಳಗೆ ಪ್ರವೇಶ ಮಾಡ್ತಾ ಇರಬೇಕಿದ್ರೆ ಅತ್ಯಂತ ಸುಂದರವಾದಂತಹ ಒಂದು ನಂದಗೋಕುಲ ಅನ್ನುವಂತಹ ವಾತಾವರಣ ನಿಮ್ಮ ಮುಂದೆ ಕಾಣಿಸಿಕೊಳ್ಳುತ್ತದೆ. ಅಲ್ಲಿ ಕೃಷ್ಣನ ವಿಗ್ರಹ, ಒಂದಷ್ಟು ಗೋವುಗಳು, ಮತ್ತೊಂದಷ್ಟು ಪ್ರಾಣಿ ಪಕ್ಷಿಗಳನ್ನು ನೀವು ನೋಡ್ತೀರಿ. ಅದು ನಿಮ್ಮ ಮನಸ್ಸಿಗೆ ಖಂಡಿತವಾಗಿ ಮುದ ಕೊಡುತ್ತದೆ. ಅದರ ಜೊತೆ ಜೊತೆಗೆ ನಾನು ಆಗಲೇ ಹೇಳಿದ್ನಲ್ಲ, ಕೃಷಿಯ ಸಂದೇಶವನ್ನು ಸಾರುವಂತಹ ಈ ಗೋಧಾಮದಲ್ಲಿ ಮೊಟ್ಟ ಮೊದಲು ನೀವು ಕಾಣುವುದೇ ಜೋಡೆತ್ತಿನ ಗಾಡಿ. ಅದು ನಮ್ಮ ಕೃಷಿಯ ಸಂಕೇತವೂ ಹೌದು. ಅಲ್ಲಿನ ಮುಂದಕ್ಕೆ ಅದರ ಜೊತೆ ಜೊತೆಗೆ ನಂದಗೋಕುಲವನ್ನು ನೋಡ್ತೀರಿ. ಅದರ ಪಕ್ಕದಲ್ಲಿ ಅತ್ಯಂತ ಸುಂದರವಾದಂತಹ ಒಂದು ಪಕ್ಷಿಗಳ ಅತಿದೊಡ್ಡ ಗೂಡಿದೆ. ಪಕ್ಷಿಗಳ ಚಿಲಿಪಿಲಿಗೆ ಕಿವಿಯಾಗುತ್ತಾ ನೀವು ಖಂಡಿತವಾಗಿ ಮೈಮರೀತೀರಿ. ಅದರ ಜೊತೆ ನೀವು ಒಳಗೆ ಹೋದಿರಿ ಅಂತಾದರೆ ಆ ಗೂಡಿನ ಒಳಗೆ ಹಕ್ಕಿಗಳಲ್ಲಿ ನೀವು ಸಮೀಪ ಬರುತ್ತವೆ, ಆ ಸುಖವೇ ಬೇರೆ. ಇನ್ನು ಅಲ್ಲಿಂದ ಮುಂದಕ್ಕೆ ನೀವು ನೋಡ್ತಾ ಸಾಗಿದ್ರೆ ಒಂದು ಕಡೆಯಲ್ಲಿ ಒಂದಷ್ಟು ಪ್ರಾಣಿಗಳ ಮೂರ್ತಿಗಳು ನಿಮ್ಗೆ ಕಾಣಿಸಿಕೊಳ್ಳುತ್ತವೆ. ಅಲ್ಲಿಂದ ಮುಂದಕ್ಕೆ ಪುಣ್ಯಕೋಟಿಯ ಕಥೆಯನ್ನು ಹೇಳುವಂತ ಒಂದು ಸನ್ನಿವೇಶ ಇದೆ. ನಿಮಗೆಲ್ಲ ಗೊತ್ತಿದೆ ಸತ್ಯವೇ ದೇವರು ಅಂತ ನಂಬಿದ ಪುಣ್ಯಕೋಟಿಯ ಕಥೆ. ನಾವು ಹಾಡಿನ ರೂಪದಲ್ಲಿ ಗೋವಿನ ಹಾಡು ಅಂತ ಕೇಳಿದ್ದೇವೆ. ಹಾಗಾಗಿ ಸತ್ಯಕ್ಕಿರುವ ಬೆಲೆ ಏನು, ಪ್ರಾಮಾಣಿಕತೆಗಿರುವಂತಹ ಬೆಲೆ ಏನು ಅನ್ನುವುದನ್ನು ಸಾರಿದ ಗೋವಿನ ಕಥೆಯನ್ನು ಮಕ್ಕಳಿಗೆ ಹೇಳ್ತಾ ಅವರಲ್ಲಿ ನೈತಿಕ ಬೆಂಬಲವನ್ನು ತುಂಬುವುದಕ್ಕೆ ಈ ಪುಣ್ಯಕೋಟಿಯ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಅಲ್ಲಿನ ಮುಂದಕ್ಕೆ ಹಳ್ಳಿಯ ಜೀವನ, ಆ ನಂತರ ಅಲ್ಲಿರುವ ಸುಂದರವಾದಂತಹ ಗೋಶಾಲೆ, ಮತ್ತೊಂದು ಪ್ರಕೃತಿ ಸಹಜವಾಗಿರುವಂತಹ ಸುಂದರವಾದಂತಹ ನಾಗವನ. ಇಲ್ಲಿ ಧಾರ್ಮಿಕವಾದಂತಹ ಆಚರಣೆಗಳ ಬಗ್ಗೆ ಮಾಹಿತಿ, ಜೊತೆಗೆ ಅಲ್ಲಿರುವಂತಹ ಬನದ ವೈಜ್ಞಾನಿಕವಾದಂತಹ ಹಿನ್ನೆಲೆ, ಹೀಗೆ ಹತ್ತು ಹಲವು ವಿಚಾರಗಳನ್ನು ಹೇಳ್ತಾ ನಾವು ಯಾಕೆ ಕೃಷಿಯ ಕಡೆ ಉತ್ಸುಕರಾಗಬೇಕು, ಕೃಷಿ ಕಾರ್ಯದಿಂದ ಆಗಬಹುದಾದ ಲಾಭ ಏನು, ನಮ್ಮ ಜೀವನ ಅದರಿಂದ ಹೇಗೆ ಸುಧಾರಿಸ್ತದೆ ಅನ್ನುವ ಹತ್ತು ಹಲವು ಸಂಗತಿಗಳನ್ನು ಈ ಗೋಧಾಮದಲ್ಲಿ ನಿಮಗೆ ತಿಳಿಸಿಕೊಡಲಾಗುತ್ತದೆ. ಇನ್ನು ಈ ಗೋಧಾಮದ ಮೂಲ ಉದ್ದೇಶವೇ ನಾನು ಆಗಲೇ ಹೇಳಿದ ಹಾಗೆ ರಾಸಾಯನಿಕ ಯುಕ್ತವಾದ ಭೂಮಿ. ಇವತ್ತು ನಾವು ಹೇಳ್ತೇವೆ ಮಣ್ಣನ್ನು ರಕ್ಷಿಸಿ, ಮಣ್ಣನ್ನು ರಕ್ಷಿಸಿ ಅಂತ. ಆದರೆ ಮಣ್ಣನ್ನು ರಕ್ಷಿಸುವುದಕ್ಕೆ ಹೊರಟವರಲ್ಲಿ ಮೊದಲ ಹೆಜ್ಜೆ ಯಾರ್ದಾಗಬೇಕು ಅಂದರೆ ಆ ಹೆಜ್ಜೆ ನನ್ನದೇ ಆಗಬೇಕು ಅನ್ನುವ ಕಾರಣಕ್ಕೆ ಸಾವಯವ ಕೃಷಿಯ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೊಡಲಾಗಿದೆ. ಮತ್ತು ಒಂದಷ್ಟು ಮೀನುಗಳ ಸಾಕಣೆ ವ್ಯವಸ್ಥೆ ಮಾಡಲಾಗಿದೆ. ಇನ್ನು ಅನೇಕ ಅನೇಕ, ನೀವು ಬಂದರೆ ಇಲ್ಲಿ ಒಂದು ಪುಟ್ಟ ಭಾರತವನ್ನು ನೋಡ್ತೀರಿ, ಒಂದು ಪ್ರಕೃತಿ ಮಾತೆಯ ಸುಂದರ ದೇಗುಲವನ್ನು ಇಲ್ಲಿ ನೋಡ್ತೀರಿ. ಆದ್ದರಿಂದ ನಾವು ಹೇಳ್ತೇವೆ ಇದು ಪ್ರಕೃತಿ ಮಾತೆಯ ಮಡಿಲು, ಕೈ ಮುಗಿದು ಒಳಗೆ ಬಾ ಅಂತ ನಾವು ನಿಮ್ಮನ್ನು ಕರೀತೇವೆ. ಬನ್ನಿ, ಖಂಡಿತ ಇನ್ನಷ್ಟು ವೈಭವದಿಂದ ಈ ಗೋಧಾಮ ನಿಮ್ಮ ಮುಂದೆ ತೆರೆದುಕೊಳ್ಳುತ್ತದೆ. ಬರ್ತಾ ಇರುವ ರಾಷ್ಟ್ರ ಪ್ರೇಮಿಗಳಿಗೆ, ಕೃಷಿ ಪ್ರೇಮಿಗಳಿಗೆ, ಗೋಪ್ರೇಮಿಗಳಿಗೆ, ಋಷಿ ಪರಂಪರೆಯನ್ನು ಗೌರವಿಸುವವರಿಗೆ, ಎಲ್ಲಕ್ಕಿಂತಲೂ ಮಿಗಿಲಾಗಿ ಹೃದಯ ಶ್ರೀಮಂತಿಕೆ ಉಳ್ಳವರಿಗೆ ಯಾವತ್ತೂ ಗೋಧಾಮ ತೆರೆದೇ ಇದೆ. ಬನ್ನಿ, ನಿಮಗೆ ಆದರದ ಸ್ವಾಗತ.
ಕೊಡ್ಬೇಕು.